ಕತ್ತಿಯವರ ಜೊತೆ ವಿಶ್ವನಾಥ್ ಕೇಲಿ ಸಂಸ್ಥೆಯ ಅಧ್ಯಕ್ಷರಾಗಿ ಉಳಿದಾಗ ವಿಶ್ವನಾಥ್ ಕತ್ತಿಯವರ ಜೊತೆ ನನ್ನ ಸಂಬಂಧ ಅಲ್ಲಿಂದ ಇಲ್ಲಿವರೆಗೆ ಉಮೇಶ್ ಕತ್ತಿಯವರ ಜೊತೆ ನಮ್ಮ ಮನೆತನದ ಸಂಬಂಧ ಭಾಳ ಚೆನ್ನಾಗಿತ್ತು ರಾಜಕಾರಣ ನಮ್ಮದು ಅವ್ರದ್ದು ಬೇರೆ ಬೇರೆ ಇರ್ಬೋದು ಪಕ್ಷ ಬೇರೆ ಬೇರೆ ಇರ್ಬೋದು ಆದರೂ ಕೂಡ ನಾವು ಚುನಾವಣೆ ಆದ ನಂತರ ಎಲ್ಲ ಮರೆತು ಒಂದ ಮನೆತನದ ಉಕ್ಕೇರಿ ಮನೆತನ ಬೇರೆ ಅಲ್ಲ ಮತ್ತು ಕತ್ತಿಯವರ ಮನೆತನ ಬೇರೆ ಅಲ್ಲ ಅಂತೇಳಿ ನಾವಾಗಲಿ ಗಣೇಶ್ ಉಕ್ಕೇರಿ ಆಗಲಿ ನಾವೆಲ್ಲರೂ ಅವ್ರ ಜೊತೆ ನಡ್ಕೊಂಡು ಬಂದಿದ್ದೀವಿ ಅವರು ಇಷ್ಟೊಂದು ಬೇಗನೆ ಕೈಲಾಸವಾಸಿ ಆಗ್ತಾರಂತ ನಾವು ಕನಸು ಮನಸ್ಸಿನಲ್ಲಿ ಕೂಡ ಅದನ್ನು ವಿಚಾರ ಮಾಡಿದ್ದಿಲ್ಲ ಇವತ್ತು ಅವರು ಇನ್ನೂ ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಉತ್ತರ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಮತ್ತು ಪ್ರಭಾವಿ ರಾಜಕಾರಣಿ ಆಗಿದ್ದರು ಬಹಳ ಸ್ಪಷ್ಟವಾಗಿ ಅವ್ರು ಮಾತಾಡ್ತಾ ಇದ್ರು ಯಾರದು ಯಾರು ಅಂಜಿಕೆಗೆ ಅಳಕೆ ಇಲ್ಲ ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರು ಇವತ್ತು ತುಂಬ ಆದಂತ ನಷ್ಟ ಆಗಿದೆ ದೇವರು ಅವರ ಕುಟುಂಬಕ್ಕೆ ಧೈರ್ಯ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಮತ್ತು ಆಹಾರ ನಿಗಮದ ಸಚಿವರಾದ ನನ್ನ ಆತ್ಮೀಯ ಹಿರಿಯರಾದ ಉಮೇಶ್ ಕತ್ತಿಯವರ ನಿಧನದ ನಿನ್ನೆ ರಾತ್ರಿ 10:50 ಬೆಂಗಳೂರಲ್ಲಿ ನಿಧನರಾದರು ಅದನ್ನು ಸುದ್ದಿ ತಿಳಿದ ವಿಶೇಷವಾಗಿ ಭಾಳ ದಿಗ್ಭ್ರಂದನೆಯಿಂದ ಈ ಒಂದು ಸುಮಾರು ರಾಜ್ಯದಲ್ಲಿ ಧೀಮಂತ ನಾಯಕ ಉತ್ತರ ಕರ್ನಾಟಕ ಗಡಿನಾಡಿನಲ್ಲಿ ಬೆಳೆದು ಇವತ್ತು 8 ಬಾರಿ ಶಾಸಕರಾಗಿ ಹಲವಾರು ಖಾತೆಗಳು ನಿರ್ವಹಿಸಿದಂಥ ಸನ್ಮಾನ್ಯ ಉಮೇಶ್ ಕತ್ತಿಯವರು ಇವತ್ತು ನಾವು ಕಳ್ಕೊಂಡು ರಾಜ್ಯ ಬಡವಾಗೈತಂಥ ಸಂದರ್ಭದೊಳಗೆ ದಯವಿಟ್ಟು ಇವತ್ತು ದೇವರಲ್ಲಿ ಚಿರಶಾಂತಿ ಕೋರಿ ಮತ್ತೊಮ್ಮೆ ಉಮೇಶ್ ಕತ್ತಿಯವರ ಮನೆಯಲ್ಲಿ ಹುಟ್ಟಿ ಬರುವಂಥ ಕೆಲಸ ಮಾಡಬೇಕು ಬೆಳಗಾವಿ ಗಡಿ ಜಿಲ್ಲೆ ಇರತಕ್ಕಂಥ ಈ ಉತ್ತರ ಕರ್ನಾಟಕ ರಾಜ್ಯ ಮಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಭಿಲಾಷೆ ಭಾಳ ಇತ್ತು ಆ ಸಂದರ್ಭದೊಳಗೆ ಅದು ಆಸೆ ಈಡೇರಲಿಲ್ಲ ಇವತ್ತು ವಿಶೇಷವಾಗಿ ಇವತ್ತು ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ